सृष्टि अलीशा मयंक मेघना हागु करण सैटरडे नाइट डिस्को अल्ली पार्टी मारता इद्रो बहळ दिनद नंतर अवरु डिस्को बंदिद्रु हीगागी अवर गमन टाइमिन कडे होगले इल्ल पार्टी वाज ऑसम यार इवत्तु मूर वारद नंतर पार्टीगे होगी तुंबा मजा बंतु हां सरियागि हेळ्दे नीनु ई डिस्को सिटीयिंद स्वल्प दूर इदे ಆದ್ರೆ ಪಾರ್ಟಿಗೆ ತುಂಬಾ ಅದ್ಭುತವಾದ ಜಾಗ ಹಾಗಾದ್ರೆ ನಾವ್ಯಾಕೆ ಇನ್ನು ಡ್ಯಾನ್ಸ್ ಮಾಡಬಾರದು ಯಾರ್ ನೀನಂತೂ ಪಾರ್ಟಿ ಅನಿಮಲ್ ಆಗಿದ್ಯಾ ಟೈಮ್ ಗೊತ್ತಾ 1 ಗಂಟೆ ಆಗಿದೆ ಅರೇ ಯಾರ್ ಟೈಮ್ ಕಡೆ ನನ್ನ ಗಮನನೋ ಹೋಗಿಲ್ಲ ನಡಿರಿ ಹೊರಡೋಣ ಬೇಗ ಮನಸಂತೂ ಬಹಳ ಆಗ್ತಾ ಇದೆ ಆದ್ರೆ ಜಾಸ್ತಿ ಲೇಟ್ ಅಂತೂ ಮಾಡಕಾಗಲ್ಲ ಬಿಡಿ ಪರವಾಗಿಲ್ಲ ನೆಕ್ಸ್ಟ್ ಸ್ಯಾಟರ್ಡೆ ಮತ್ತೆ ಬರೋಣ ಕೇಳಿಸಿಕೊಂಡು ಎಲ್ಲರೂ ಅಲ್ಲಿಂದ ಹೊರಟು ಪಾರ್ಕಿಂಗ್ ಹತ್ರ ಬಂದ್ರು ಆದ್ರೆ ಯಾವಾಗ ಮಹೇಶ್ ಕಾರನ್ನ ಸ್ಟಾರ್ಟ್ ಮಾಡಕ್ಕೆ ಶುರು ಮಾಡ್ತಾನೋ ಅದರಲ್ಲಿ ಪ್ರಾಬ್ಲಮ್ ಬರುತ್ತೆ ಅರೇ ಏನಾಯ್ತು ಮಯಂಕ್ ಇಷ್ಟ ಲೇಟಾ ಕೀ ಹಾಕ್ತಾ ಇದ್ಯಾ ಹೊರಡಕ್ಕೆ ಇಷ್ಟ ಇಲ್ವಾ ಅಯ್ಯೋ ತಿಳಿತಾ ಇಲ್ಲ ಕಾರಲ್ಲಿ ಯಾವ ಪ್ರಾಬ್ಲಮ್ ಬಂತು ಇದಂತೂ ಸ್ಟಾರ್ಟ್ ಆಗ್ತಾ ಇಲ್ಲ ಮಯಂಕ್ ಬಹಳ ಪ್ರಯತ್ನ ಪಡ್ತಾನೆ ಆದ್ರೆ ಕಾರ್ ಸ್ಟಾರ್ಟ್ ಏ ಆಗೋದಿಲ್ಲ ಗಾಯ್ಸ್ ನನಕನಸ್ತಾಯಿಲ್ಲ ಇದು ಸ್ಟಾರ್ಟ್ ಆಗುತ್ತೆ ಅಂತ ನಾವು ಯಾರ ಹತ್ರ ಆದ್ರೂ ಲಿಫ್ಟ್ ತಗೋಬೇಕಾಗುತ್ತೆ ಕೇಳ್ಕೊಂಡು ಎಲ್ಲರೂ ಅವಳ ಮಾತನ್ನ ಅಗ್ರಿ ಮಾಡ್ತಾರೆ ಹಾಗೂ ಕಾರಿಂದ ಇಳಿದು ರೋಡ್ ಹತ್ರ ಬರ್ತಾರೆ ಯಾರ್ ತುಂಬಾ ಲೇಟ್ ಆಗೋಯ್ತು ಆದಷ್ಟು ಬೇಗ ಯಾರಾದರೂ ಬಂದು ಈ ಕಾರಿಂದ ನಮ್ಮನ್ನ ಕರ್ಕೊಂಡು ಹೋದ್ರೆ ಸಾಕು ಅವಾಗ್ಲೇ ಅವರು ನೋಡ್ತಾರೆ ಒಂದು ನೀಲಿ ಕಾರ್ ಅವರ ಹತ್ರನೇ ಬರ್ತಾ ಇದೆ ಒಂದು ಕಾರ್ ಬರ್ತಾ ಇದೆ ನೋಡೋಣ ಇವರಿಂದ ಹೆಲ್ಪ್ ಸಿಗುತ್ತಾ ಅಂತ ಹೇಳ್ತಾ ಮಯಂಕ್ ಕಾರ್ ಅನ್ನ ನಿಲ್ಲಿಸ್ತಾನೆ ಹಾಗೂ ಕಾರ್ ಸೀದಾ ಅವರ ಹತ್ರ ಬಂದು ನಿಲ್ಲುತ್ತೆ ಅದರಲ್ಲಿ ಕೇವಲ 20 21 ವಯಸ್ಸಿನ ಹುಡುಗಿ ಕೂತಿದ್ಲು ಆ ಹೇಳಿ ಮ್ಯಾಮ್ ನಾವಿಲ್ಲಿ ಡಿಸ್ಕೋದಲ್ಲಿ ಪಾರ್ಟಿ ಮಾಡಕ ಬಂದಿದ್ವಿ ಪಾರ್ಟಿ ಮುಗಿಸಿ ಹೊರಗಡೆ ಬಂದಾಗ ಕಾರೇ ಶುರು ಆಗ್ತಾ ಇರಲಿಲ್ಲ ನೀವು ನಮಗೆ ಲಿಫ್ಟ್ ಕೊಟ್ರೆ ತುಂಬಾ ಸಹಾಯ ಆಗುತ್ತೆ ಸರಿ ಆದ್ರೆ ನಾನು ಕೇವಲ ನಮ್ಮನೆವರೆಗೂ ಲಿಫ್ಟ್ ಕೊಡ್ತೀನಿ ಅಷ್ಟೇ ಆಮೇಲೆ ನೀವೇ ಹೋಗಬೇಕಾಗುತ್ತೆ ಅವಳ ಮಾತನ್ನ ಕೇಳಿ ಎಲ್ಲರೂ ಒಪ್ಪಿಕೊಂಡು ಕಾರ್ ಒಳ ಕೂರ್ತಾರೆ ಹಾಗೂ ಕಾರ್ ಮುಂದೆ ಸಾಗುತ್ತೆ ಹೌದು ಮ್ಯಾನ್ ನಿಮ್ಮ ಹೆಸರೇನು ನನ್ನ ಹೆಸರು ನೇತ್ರಾ ಅಂಡ್ ಯೋರ್ಸ್ ಕೇಳಿಸಿಕೊಂಡು ಎಲ್ಲರೂ ಒಂದೊಂದಾಗಿ ಅವರ ಹೆಸರನ್ನ ಹೇಳ್ತಾರೆ ಅವಳು ಕೂಡ ಡ್ರೈವ್ ಮಾಡ್ತಾ ಅವರ ಮಾತನ್ನ ಕೇಳ್ತಾ ಇದ್ಲು ಸ್ವಲ್ಪ ಸಮಯದ ನಂತರ ಅವರ ಕಾರ್ ಒಂದು ದೊಡ್ಡ ಕೋಟೆ ಹತ್ರ ಹೋಗಿ ನಿಲ್ತು ಒಂದ ವೇಳೆ ನಿಮಗೆ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಬೆಳಗ್ಗೆವರೆಗೂ ನಮ್ಮನೆನಲ್ಲೇ ಸ್ಟೇ ಮಾಡಬಹುದು ಇದನ್ನ ಕೇಳಿಸಿಕೊಂಡು ಎಲ್ಲರೂ ಒಬ್ಬರು ಇನ್ನೊಬ್ಬರ ಮುಖ ನೋಡ್ತಾರೆ ಹಾಗೂ ಅವರಿಗೂ ಒಪ್ಪಿಗೆ ಆಗುತ್ತೆ ಅವರೆಲ್ಲರೂ ಕಾರಿಂದ ಇಳಿದು ನೇತ್ರನ ಹತ್ರ ಒಳಗೆ ಬರ್ತಾರೆ ಎಲ್ಲರೂ ಹಾಲ್ ಅಲ್ಲಿ ಕೂತ್ಕೊಳ್ತಾರೆ ಹಾಗೂ ನೇತ್ರ ಅವರ ಜೊತೆಗೆ ಮಾತನಾಡತಾಳೆ ನೇತ್ರ ಮ್ಯಾಮ್ ನಾನು ವಾಶ್ರೂಮ್ ಹೋಗಬೇಕು ನೀನು ಈ ಮೆಟ್ಲನ್ನ ಹತ್ತಿಕೊಂಡು ಮೇಲೆ ಹೋಗು ಲೆಫ್ಟ್ ಸೈಡ್ ಅಲ್ಲಿ ವಾಶ್ರೂಮ್ ಇದೆ ಓಕೆ ಥ್ಯಾಂಕ್ಸ್ ಮ್ಯಾಮ್ ಇದನ್ನ ಹೇಳ್ತಾ ಮಯಂಕ್ ಏಣಿಯಿಂದ ವಾಶ್ರೂಮಿಗೆ ಹೋಗ್ತಾನೆ ಅವನು ಮುಖಕ್ಕೆ ಎರಡು ಮೂರು ಸಲ ನೀರನ್ನ ಹಾಕ್ತಾನೆ ಹಾಗೂ ಅವನು ಮಿರರ್ ನೋಡ್ತಾನೆ ಮಿರರ್ ಅಲ್ಲಿ ನೇತ್ರ ನಿಂತಿರ್ತಾಳೆ ಅವನು ಒಂದೇ ಸತಿ ತಿರುಗಿ ಹೇಳ್ತಾನೆ ಅಯ್ಯೋ ನೇತ್ರ ಮೇಡಂ ನೀವಿಲ್ಲಿ ಇದಕ್ಕೆ ನೇತ್ರ ಯಾವುದೇ ಉತ್ತರ ನೀಡೋದಿಲ್ಲ ಹಾಗೂ ಅವನನ್ನ ಕೋಪದಿಂದ ನೋಡ್ತಾ ನಿಲ್ತಾಳೆ ಏನಾಯ್ತು ಮೇಡಂ ನೀವು ಈ ತರ ಯಾಕೆ ನೋಡ್ತಾ ಇದ್ದೀರಾ ಇದನ್ನ ಕೇಳಿದ ತಕ್ಷಣ ನೇತ್ರಳ ಕಣ್ಣು ಕೆಂಪು ಕೆಂಪಗಾಗ್ಬಿಡುತ್ತೆ ಹಾಗೂ ಅವಳ ಬಾಯಿಂದ ಎರಡು ಹಲ್ಲುಗಳು ದೊಡ್ಡದಾಗಿ ಹೊರಗಡೆ ಬರುತ್ತೆ ಇದನ್ನ ನೋಡಿ ಮಯಂಕಿನ ಬಾಯಿಂದ ಕೂಗು ಹೊರಗೆ ಬರುತ್ತೆ ಅವನು ಓಡಕ್ಕೆ ಶುರು ಮಾಡ್ತಾನೆ ಅಷ್ಟೊತ್ತಿಗೆ ನೇತ್ರ ಅವನನ್ನ ಹಿಂದಿನಿಂದ ಗಟ್ಟಿಯಾಗಿ ಹಿಡ್ಕೋಬಿಡ್ತಾಳೆ ಹಾಗೂ ಅವನ ಕತ್ತನ್ನ ಕಚ್ಚಿಬಿಡ್ತಾಳೆ ಕಬಡಿ ಕಬಡಿ ಮಯಂಕಿನ ಬಾಯಿಂದ ಕೇವಲ ಇಷ್ಟೇ ಹೇಳಕಾಯಿತು ಅವಳು ಮಯಂಕಿನ ಎಲ್ಲಾ ರಕ್ತವನ್ನ ಹೀರಿಬಿಡ್ತಾಳೆ ಹಾಗೂ ಮಯಂಕಿನ ಕಣ್ಣು ನಿಧಾನಕ್ಕೆ ಮುಚ್ಚಕ್ಕೆ ಶುರುವಾಗುತ್ತೆ ಸ್ವಲ್ಪ ಹೊತ್ತಲ್ಲೇ ಅವನು ಸತ್ತೋಗ್ತಾನೆ ನೇತ್ರ ಅವನನ್ನ ಭೂಮಿಯಲ್ಲಿ ಬಿಟ್ಟುಬಿಡ್ತಾಳೆ ಹಾಗೂ ಅವಳು ಜೋರ್ ಜೋರಾಗಿ ನಗಕ್ಕೆ ಶುರು ಮಾಡ್ತಾಳೆ ಅವಳ ಮನೆಯಲ್ಲಿ ಏನ್ ನಡೀತಿದೆ ಅನ್ನೋದು ತಿಳಿಯದು ಬಹಳ ಕಠಿಣವಾಗಿತ್ತು ಯಾಕಂದ್ರೆ ನೇತ್ರ ಈಗ್ಲೂ ಕೂಡ ಹಾಲಲ್ಲಿ ಕೂತು ಬಾಕಿ ಉಳಿದ ಸ್ನೇಹಿತರ ಜೊತೆಗೆ ಮಾತನಾಡ್ತಾ ಇದ್ಲು ಹೇ ಗಾಯ್ಸ್ ಏ ಮಯಂಕ್ ಹೇಳೋದಾ ಅವನು ಹೋಗಿ ತುಂಬಾನೇ ಸಮಯ ಆಯ್ತಲ್ವಾ ಅನ್ಸುತ್ತೆ ಇವತ್ತು ಅವನು ಸ್ನಾನ ಮಾಡಿಲ್ಲ ಅದಕ್ಕೆ ಇಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ ಇದನ್ನ ಹೇಳಿ ಅವನು ನಗಕ್ಕೆ ಶುರು ಮಾಡ್ತಾನೆ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ
ಇದನ್ನ ಹೇಳಿ ಸೃಷ್ಟಿ ಎದ್ದು ಏಣಿಯ ಕಡೆಗೆ ಹೋಗ್ತಾಳೆ. ಅವಳು ವಾಶ್ರೂಮಿನ ಬಾಗಿಲ ಹತ್ರ ಹೋದಾಗ ಅವಳಿಗೆ ಆ ನೇತ್ರ ಆ ಬಾಗಿಲ ಹತ್ರ ನಿಂತಿರೋದು ಕಾಣಿಸುತ್ತೆ. ಆದ್ರೆ ಅವಳ ಮುಖ ಬೇರೆ ಕಡೆ ಇತ್ತು. ನೇತ್ರ ಮ್ಯಾಮ್, ನೀವಿಲ್ಲಿಗೆ ಹೇಗ್ ಬಂದ್ರಿ? ನೀವ್ ಕೆಳಗಿದ್ರಿ ತಾನೆ? ಇದನ್ನ ಹೇಳಿ ಸೃಷ್ಟಿ ಅವಳ ಹತ್ರ ಬರ್ತಾಳೆ. ಆದ್ರೆ ನೇತ್ರ ಅಲ್ಲೇ ಸುಮ್ನೆ ನಿಂತಿದ್ಲು. ನೇತ್ರ ಮ್ಯಾಮ್, ಇದನ್ನ ಹೇಳ್ತ ಸೃಷ್ಟಿ ಅವಳ ಹೆಗಲ ಮೇಲೆ ಕೈ ಇಟ್ಟ ತಕ್ಷಣ ನೇತ್ರ ಅವಳನ್ನ ಹಿಂತಿರುಗಿ ನೋಡ್ತಾಳೆ. ಅವಳ ಭಯಾನಕ ಮುಖವನ್ನ ನೋಡಿದ ತಕ್ಷಣ ಸೃಷ್ಟಿಯ ಬಾಯಿಂದನೂ ಕೂಗು ಹೊರಗೆ ಬರುತ್ತೆ. ನೇತ್ರ ಸಮಯವನ್ನ ವೆಚ್ಚ ಮಾಡ್ದೇನೆ ಅವಳ ಕೈಯನ್ನ ಹಿಡಿತಾಳೆ ಹಾಗೂ ಅವಳ ಕೈಯಿಗೆ ಕಚ್ಚುತ್ತಾಳೆ. ಕೂಗ್ತಾ ಸೃಷ್ಟಿ ಕಾಪಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ನೇತ್ರ ಬಹಳ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾಳೆ. ತಕ್ಷಣ ಅವಳು ಸೃಷ್ಟಿಯ ಕತ್ತನ್ನ ಹಿಡಿದು ಅವಳ ಚೂಪಾದ ಹಲ್ಲಿಂದ ಕತ್ತನ್ನ ಕಚ್ಚುತ್ತಾಳೆ. ಗಾಯ್ಸ್, ನಿಮ್ಗೇನಾದ್ರೂ ಶಬ್ದ ಕೇಳಿಸ್ತಾ? ಆ ಧ್ವನಿ ಸೃಷ್ಟಿದೆ ಅನ್ಸತ್ತೆ. ಆಹಾ, ಶಬ್ದ ನನ್ಗೂ ಕೇಳಿಸ್ತು. ಇಲ್ವಲ್ಲ, ನನ್ಗೆ ಅಂತ ಶಬ್ದ ಏನು ಕೇಳಿಸ್ಲಿಲ್ಲ. ಇದು ಈ ಮನೇಲಿ ಏನಾಗ್ತಾ ಇದೆ? ಯಾರೆಲ್ಲ ಮೇಲ್ ಹೋಗ್ತಾರೋ ವಾಪಸ್ ಬರ್ತಾನೆ ಇಲ್ಲ. ಇದನ್ ಹೇಳ್ತಾ ಕರಣ್ ನಿಂತ್ಕೋತಾನೆ. ನಾನು ಸಹ ನಿಮ್ ಜೊತೆ ಬರ್ತೀನಿ. ನೀವು ಸುಮ್ಸುಮ್ನೆ ಹೆದರ್ಕೋತಿದ್ದೀರಾ, ಅವ್ರು ಬರ್ತಾರೆ ಬಿಡು. ನೇತ್ರ ಅವರನ್ನ ತಡೆಯೋದಕ್ಕೆ ಬಹಳ ಪ್ರಯತ್ನ ಪಡ್ತಾಳೆ. ಆದ್ರೆ ಆ ಮೂವರು ಕೇಳೋದೇ ಇಲ್ಲ. ಅವರು ಮೇಲ್ಗಡೆ ಹೋಗ್ತಾರೆ. ಮೇಲ್ಗಡೆ ಹೋಗಿ ಅವರು ನೋಡ್ತಾರೆ, ಮಯಂಕ್ ಹಾಗೂ ಸೃಷ್ಟಿ ಸತು ನೆಲದ ಮೇಲೆ ಬಿದ್ದಿದ್ದಾರೆ. ಅದನ್ನ ನೋಡಿ ಬಹಳ ಭಯಗೊಳ್ತಾರೆ ಹಾಗೂ ಅವರು ಕೂಡ ಕೂಗಕ್ ಶುರು ಮಾಡ್ತಾರೆ. ಅವರು ವೇಗವಾಗಿ ಕೆಳಗಡೆ ಓಡ್ ಹೋಗ್ತಾರೆ. ಆದ್ರೆ ಮುಂದೆ ನೇತ್ರ ನಿಂತಿರ್ತಾಳೆ. ನೀನ್ ಯಾರು? ನೀನ್ ಮೇಲ್ಗಡೆನೂ ಇದೆಯಾ, ಕೆಳಗಡೆನು ಕೂಡ ನಮ್ಮ ಇಬ್ಬರು ಸ್ನೇಹಿತರನ್ನ ಸಾಯಿಸಿದ್ಯಾ? ಇಲ್ಲಿ ಏನ್ ನಡೀತಾ ಇದೆ? ಇದನ್ನ ಕೇಳಿ ನೇತ್ರ ಜೋರ್ ಜೋರಾಗಿ ನಗಾಕ್ ಶುರು ಮಾಡ್ತಾಳೆ. ಅವಳು ನನ್ ತಂಗಿ ಅನಯ. ನಾವಿಬ್ರು ಸುಂದರ ಮತ್ತು ಯುವಕಿಯರಾಗಿರೋದಕ್ಕೆ ನಿಮ್ಮಂತ ಮಕ್ಕಳು ರಕ್ತ ಕುಡಿಬೇಕಾಗತ್ತೆ. ಅದಕ್ಕೋಸ್ಕರನೇ ನಾನ್ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಅನನ್ಯ ತನ್ನ ದಾಹನ ತೀರಿಸ್ಕೊಂಡ್ಲು, ಈಗ ನನ್ನ ಸರ್ದಿ ಬನ್ನಿ ನನ್ನ ಹತ್ರ. ಅವಳು ಇದನ್ನ ಹೇಳಿದ ತಕ್ಷಣ ಅವಳು ಕೂಡ ಆನನ ತರ ಭಯಾನಕವಾಗಿ ಕಾಣಕ್ ಶುರು ಮಾಡ್ತಾಳೆ. ಇದನ್ನ ನೋಡಿ ಉಳಿದ ಮೂವರು ಕೂಡ ಕೂಗಕ್ ಶುರು ಮಾಡ್ತಾರೆ ಹಾಗೂ ವಾಪಸ್ ಮೇಲ್ಗಡೆ ಓಡ್ ಹೋಗ್ತಾರೆ. ಅವರು ಅಲ್ಲಿ ತಲುಪಿದ ತಕ್ಷಣ ಆನ ಅಲ್ಲಿ ನಿಂತ್ಕೊಂಡಿರ್ತಾಳೆ. ಅವಳು ಕರಣನ್ನ ಹಿಡಿತಾಳೆ ಹಾಗೂ ಅವನ ಕತ್ತಿಂದ ರಕ್ತವನ್ನ ಹೀರ್ತಾಳೆ. ಇವಾಗ ಕರಣ್ ಕೂಡ ಕೂಗ್ತಾ ತನ್ನ ಪ್ರಾಣವನ್ನ ಕಳ್ಕೋತಿದ್ದ. ಆದ್ರೆ ಉಳಿದ ಮೇಘನ ಹಾಗೂ ಅಲಿಶನಿಗೆ ಏನೂ ತಿಳಿತಾ ಇರಲಿಲ್ಲ. ಅವರು ಓಡ್ತಾ ಒಂದು ಕೋಣೆ ಒಳಗೆ ಸೇರ್ಕೋತಾರೆ. ಅಲ್ಲಿಯ ಲೈಟ್ಸ್ ಬ್ಲಿಂಕ್ ಆಗ್ತಾ ಇತ್ತು. ನಮ್ಮ ಮೂರ್ ಜನ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಸತ್ ಹೋದ್ರು, ಈಗ ನಾವು ಈ ಡಯನ್ಗೆ ಬಲಿಯಾಗಿ ಹೋಗ್ತೀವಿ. ನಮ್ಮನ್ನ ಕಾಪಾಡಕ್ಕೆ ಯಾರು ಇಲ್ಲ ಇಲ್ಲಿ. ಧೈರ್ಯ ಕೇಳ್ಬೇಡ ಮೇಘ್ನ, ಗಾಡ್ ಮೇಲೆ ಭರವಸೆ ಇಡು. ಆವಾಗ್ಲೇ ಬಾಗ್ಲು ಜೋರಾಗಿ ಬಡ್ಕೋತಿತ್ತು. ಅದನ್ನ ಕೇಳಿಸ್ಕೊಂಡು ಇಬ್ರು ಭಯಗೊಳ್ತಾರೆ. ಹೊರಗಿಂದ ಇಬ್ಬರು ಮೋಹಿನಿಗಳು ಬಾಗ್ಲನ್ನ ತೆರೆಯೋದಕ್ಕೆ ಅದನ್ನ ಹೊಡಿತಾ ಇದ್ರು. ಸ್ವಲ್ಪ ಸಮಯದ ನಂತರ ಅವರು ಜೋರಾಗಿ ಬಾಗ್ಲನ್ನ ತಳ್ತಾರೆ ಹಾಗೂ ಆ ಬಾಗ್ಲು ತಡಾಮ್ ಅಂತ ಹೇಳಿ ಓಪನ್ ಆಗುತ್ತೆ. ಬಾಬಾ, ಇಬ್ಬರು ಮೋಹಿನಿಗಳು ಭಯಾನಕವಾದ ಮುಖದಿಂದ ಅವರ ಹತ್ರ ಬರ್ತಾರೆ. ಅಲಿಶಾ ಹಾಗೂ ಮೇಘನ ಹಿಂದೆ ಹೋಗ್ತಿರ್ತಾರೆ. ಆದ್ರೆ ಅವರಿಬ್ರು ಒಂದೊಂದಾಗಿ ಅಲಿಶಾ ಹಾಗೂ ಮೇಘನಳನ್ನ ಹಿಡಿತಾರೆ. ನೇತ್ರ ಅಲಿಶನನ್ನ ಹಿಡಿದ ತಕ್ಷಣ ಅಲಿಶನ ಕತ್ತಲ್ಲಿದ್ದ ಕ್ರಾಸಿನ ಲಾಕೆಟ್ ಅವಳ ಕೈಯನ್ನ ಟಚ್ ಆಗುತ್ತೆ. ನೇತ್ರಳ ಕೈ ಉರಿಯಕ್ ಶುರು ಆಗುತ್ತೆ ಹಾಗೂ ಅವಳು ಕೂಗ್ತಾ ಅಲಿಶಾಳನ್ನ ಬಿಟ್ಬಿಡ್ತಾಳೆ. ಏನದು, ಆ ಲಾಕೆಟ್ ನ ತೆಗ್ದೆಸಿ. ಇದನ್ನ ಕೇಳಿ ಅಲಿಶನಿಗೆ ತಿಳಿಯುತ್ತೆ ಇವಳು ಈ ಕ್ರಾಸಿನ ಲಾಕೆಟ್ ಇಂದ ಭಯಗೊಂಡಿದ್ದಾಳೆ. ಅವಳು ತಕ್ಷಣ ಅದನ್ನ ಕೈಯಲ್ಲಿ ಹಿಡ್ಕೊಂಡು ಹಾಗೂ ಮೇಘನ ಹತ್ರ ಹೋಗಿ ಆನಾಳ ಹಣೆಗೆ ಅದನ್ನ ಇಡ್ತಾಳೆ. ಅವಳ ಹಣೆ ಉರಿಯಕ್ ಶುರು ಆಗುತ್ತೆ ಹಾಗೂ ಅವಳು ಕೂಡ ಮೇಘನಾಳನ್ನ ಬಿಟ್ಬಿಡ್ತಾಳೆ. ಇಬ್ರು ಮೋಹಿನಿಗಳು ಕೂಡ ಅವರಿಂದ ದೂರ ನಿಂತ್ಕೋತಾರೆ ಹಾಗೂ ಲಾಕೆಟ್ ಇಂದ ಭಯಗೊಳ್ತಾರೆ. ಮೇಘ್ನ ಬೇಗ ಇಲ್ಲಿಂದ ಹೋಗೋಣ, ಗಾಡ್ ನಮ್ ಜೊತೆನೇ ಇದ್ದಾರೆ. ಇದನ್ನ ಹೇಳ್ತಾ ಅಲಿಶಾ ಮೇಘನಾಳ ಕೈನ ಹಿಡ್ಕೊಂಡು ಅವಳೊಂದಿಗೆ ಹೊರಗಡೆ ಓಡೋಗ್ತಾಳೆ.
ನಿಂತ್ಕೊಳ್ಳಿ, ನೀವಿಲ್ಲಿಂದ ಹೋಗಕ್ ಸಾಧ್ಯ ಇಲ್ಲ. ಇದನ್ನ ಹೇಳ್ತಾ ಆ ಇಬ್ರು ಮೋಹಿನಿಗಳು ಕೂಡ ಅವರ ಹಿಂದೆ ಓಡಿ ಹೋಗ್ತಾರೆ. ಮೇನ್ ಡೋರಿನ ಹತ್ರ ತಲುಪಿ ಅವರು ಅವರ ಹತ್ರ ಬಂದ್ಬಿಡ್ತಾರೆ. ಮೇಘನಾ ಹಾಗೂ ಅಲಿಶಾ ಹೊರಗಡೆ ತಲುಪಿರ್ತಾರೆ, ಆದ್ರೆ ಅವರಿಬ್ರು ಇನ್ನೂ ಬಾಗಿಲಿನ ಒಳಗಡೆನೆ ಇದ್ರು. ಇಬ್ಬರು ಅಕ್ಕ ತಂಗಿಯಂದರು ಅಲಿಶಾ ಹಾಗೂ ಮೇಘನಾಳನ್ನ ಹಿಡಿಯಕ್ಕೆ ಬಯಸ್ತಿದ್ರು. ಆದ್ರೆ ಅಲಿಶಾ ಮತ್ತೆ ಅವರ ಹಿಂದೆ ತಿರುಗಿ ಆ ಲಾಕೆಟ್ ಅನ್ನ ತೋರಿಸ್ತಾಳೆ. ಅವರು ಕೂಗ್ತಾ ಹಿಂದೆ ಸರಿತಾರೆ. ಮುಂದೆ ನೀವಿಬ್ರು ಈ ಮನೆಯಲ್ಲೇ ಬಂದಿ ಆಗಿರ್ತೀರ, ಯಾರ ರಕ್ತನೂ ಕುಡಿಯೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಹೇಳ್ತಾ ಅಲಿಶಾ ಬಾಗಲನ್ನ ಮುಚ್ಚುತ್ತಾಳೆ ಹಾಗೂ ಅದರ ಹೊರಗಡೆ ಕುಂಡಿ ಹತ್ರ ಕ್ರಾಸಿನ ಲಾಕೆಟ್ ಅನ್ನ ಹಾಕ್ತಾಳೆ. ಇಬ್ಬರು ಮೋಹಿನಿಗಳು ಆ ಬಾಗಲನ್ನ ಮುಟ್ಟಿದ ತಕ್ಷಣ ಅವರಿಗೆ ಶಾಕ್ ಹೊಡೆಯುತ್ತೆ ಹಾಗೂ ಅವರು ದೂರ ಹೋಗಿ ಬೀಳ್ತಾರೆ. ನಡಿ ಮೇಘನಾ, ಆದಷ್ಟು ಬೇಗ ನಾವಿಲ್ಲಿಂದ ಹೊರಟೋಗೋಣ. ಇದನ್ನ ಹೇಳ್ತಾ ಅಲಿಶಾ ಮೇಘನಾಳ ಕೈ ಹಿಡಿತಾಳೆ ಹಾಗೂ ಅವರಿಬ್ರು ಅಲ್ಲಿಂದ ನಡ್ಕೊಂಡೇ ಹೊರಗೋಗ್ತಾರೆ. ಒಂದು ಗಂಟೆ ತನಕ ಓಡಿದ ನಂತರ ಅವರಿಗೆ ಹೈವೇ ಸಿಗುತ್ತೆ ಹಾಗೂ ಅವರು ಟ್ಯಾಕ್ಸಿಯನ್ನ ಹಿಡಿದು ಅವರು ತಮ್ಮ ಮನೆಗೆ ತಲುಪ್ತಾರೆ. ರಾತ್ರಿಯ ಸಮಯ ಒಂದು ಕಪಲಿನ ಕಾರ್ ಹಾಳಾದಾಗ ಅವರು ಅದೇ ಕೋಟೆ ಒಳಗೆ ಸಹಾಯ ಕೇಳಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ಆ ಬಾಗಿಲಿನ ಹತ್ರ ಆ ಲಾಕೆಟ್ ಕಾಣಿಸುತ್ತೆ. ಅರೆ, ಈ ಲಾಕೆಟ್ ಅನ್ನ ಯಾಕೆ ಹಾಕಿದ್ದಾರೆ? ಇದನ್ನ ಹೇಳ್ತಾ ಅವನು ಲಾಕೆಟ್ ಅನ್ನ ಕಿತ್ತು ಅಲ್ಲಿಂದ ದೂರ ಎಸಿತಾನೆ. ಅವರು ಬಾಗಿಲನ್ನ ತೆರೆದ ತಕ್ಷಣ ಅಕ್ಕ ತಂಗಿಯ ಮೋಹಿನಿಗಳು ಅವರ ಮುಂದೆ ಭಯಾನಕವಾದ ಮುಖದಿಂದ ನಿಂತ್ಕೊಂಡಿರ್ತಾರೆ. ಹ